ಒಂದು ಕಾಲದ ಭಾರತದ ಹೆಸರಾಂತ ಟೆಲಿಕಾಂ ಕಂಪನಿ ಬಿಎಸ್ಎನ್ಎಲ್ಗೆ ಆರ್ಥಿಕ ಹೊಡೆತ ಬಿದ್ದಿದೆಯೇ ಎಂಬ ಅನುಮಾನ ವ್ಯಕ್ತವಾಗಿದೆ. ನಷ್ಟದಲ್ಲಿರುವಂತಹ ಬಿಎಸ್ಎನ್ಎಲ್ ಸಂಚಾರ ನಿಗಮ ಲಿಮಿಟೆಡ್ ಸಂಸ್ಥೆ ತನ್ನ ಆದಾಯ ಹೆಚ್ಚಿಸಿಕೊಳ್ಳಲು ದಶಕಗಳ ಹಿಂದೆ ತಾನು ಖರೀದಿ ಮಾಡಿದ ಆಸ್ತಿಗಳ ಮಾರಾಟಕ್ಕೆ ಮುಂದಾಗಿದೆ. ಮೊದಲ ಹಂತದಲ್ಲಿ ನಗರದ ಕದ್ರಿ ಪಾರ್ಕ್ ಬಳಿ ಇರುವಂತಹ ಬಿಎಸ್ಎನ್ಎಲ್ ಸ್ಟೋರ್ ಯಾರ್ಡ್ನ 2 ಎಕರೆ ಜಾಗ ಮಾರಾಟ ಮಾಡಲು ಉದ್ದೇಶಿಸಿದ್ದು ಅದಕ್ಕಾಗಿ ಬಿಡ್ ಆಹ್ವಾನಿಸಿದೆ. ಬಿಡ್ ಸಲ್ಲಿಕೆಗೆ ಜುಲೈ 1 ಕೊನೆ ದಿನವಾಗಿದೆ. 8094 ಚದರ ಮೀಟರ್ ವಿಸ್ತೀರ್ಣ ಇರುವಂತಹ ಸ್ಟೋರ್ ಯಾರ್ಡ್ ಜಾಗದ ಮೀಸಲು ಬೆಲೆ 39 ಕೋಟಿ ರೂಪಾಯಿ ಆಗಿದೆ. ಇನ್ನಷ್ಟು ಆಸ್ತಿ ಮಾರಾಟಕ್ಕೆ ಮುಂದಾಗಿರುವಂತಹ ಬಿಎಸ್ಎನ್ಎಲ್ ಸಂಸ್ಥೆ ಎರಡನೇ ಹಂತದಲ್ಲಿ ಬಜಾಲ್ನಲ್ಲಿರುವಂತಹ 30 ಸೆನ್ಸ ವಿಸ್ತೀರ್ಣದ ಬಿಟಿಎಸ್ ಸೈಟ್, ಹಾಗೆಯೇ ಕುಂಜತಬೈಲ್ನಲ್ಲಿರುವಂತಹ 20592 ಚದರ ಮೀಟರ್ ವಿಸ್ತೀರ್ಣದ ಮೈಕ್ರೋವೇವ್ ಸಾಫ್ಟ್ ಕ್ಯಾಟ್ರಸ್ ಜಾಗ, ಕುಂಜತಬೈಲ್ನಲ್ಲಿರುವಂತಹ 20592 ಚದರ ಮೀಟರ್ ವಿಸ್ತೀರ್ಣದ ಮೈಕ್ರೋವೇವ್ ಸಾಫ್ಟ್ ಕ್ವಾರ್ಟರ್ಸ್ ಜಾಗ, ಬೋಲಾರ ಟೆಲಿಫೋನ್ ಎಕ್ಸ್ಚೇಂಜ್ ಕಂಪೌಂಡ್ 13 ಸೆನ್ಸ್ ಜಾಗ ಮಾರಾಟಕ್ಕೆ ಹರಾಜು ಪ್ರಕ್ರಿಯೆ ನಡೆಸಲಾಗುವುದು ಎಂದು ಬಿಎಸ್ಎನ್ಎಲ್ ಕರ್ನಾಟಕ ಸರ್ಕಲ್ನ ಸಿಜಿಎಂ ಉಜ್ವಲ್ ಗುಲ್ಹಾನೆ ಮಾಹಿತಿಯನ್ನು ನೀಡಿದ್ದಾರೆ.